ನಿನ್ ಹೆಂಡತಿ ತುಂಬಾ ಬುದ್ಧಿವಂತೆ. ನಿಮ್ಮಮ್ಮ ಪೆದ್ದಿ ದಡ್ಡಿ ಗೆಂಡ ತಿಮ್ಮಿ ಸರಿನಾ? ಸದ್ಯ ಈಗಲಾದ್ರೂ ಅರ್ಥ ಆಯ್ತಲ್ಲ ಶಾಂತಮ್ಮನವ್ರೆ. ಒಬ್ಬ ಟೀಚರ್ ಅವಳ ಸ್ಟೂಡೆಂಟ್ ಹತ್ರ ಹೇಳಿ ಮಾಡಿಸ್ತಾ ಇರೋ ಹಾಗಿದೆ. ಇಲ್ಲದೆ ಹೋದ್ರೂ ನೀವಿಬ್ಬರು ಟೀಚರ್ ಸ್ಟೂಡೆಂಟ್ ಥರನೇ ಕಾಣಿಸೋದು. ವಯಸ್ಸಲ್ಲಿ ಹೆಂಡತಿ ಮಕ್ಕಳು ಸಂಬಂಧಿಕರೇ ಇಲ್ಲ ಆದ್ಮೇಲೆ ಅವನು ಯಾರಿಗೆ ಆಸ್ತಿ ಮಾಡ್ತಾನೆ? ಪ್ರಾಮಾಣಿಕವಾಗಿ ನಿಷ್ಕಲ್ಮಶವಾಗಿ ಜನಗಳ ಸೇವೆ ಮಾಡ್ತಾನೆ. ಈಗ ಈಗ ಒಳ್ಳೆ ಸೇವಕನ ಆಯ್ಕೆ ಮಾಡುವಂತ ಕಾಲ ಬಂದಿದೆ. ನಿಮ್ಮಗಳ ಸೇವೆ ಮಾಡುವಂತ ಸೇವಕನಿಗೆ ಓಟ್ ಹಾಕಿ, ನಾಲಾಯಕಗಳಿಗೆ ಏಟ್ ಹಾಕಿ, ಮುಲಾಜೆ ನೋಡಬೇಡಿ. ಏಟ್ ಹಾಕಬೇಕೇನಾ ಬಂದ್ರೆ ಯಾಕಣ್ಣ? ಯಾರಿಗೂ ತೊಂದರೆ ಕೊಡದೆ ಒಂದು ನಾಲ್ಕು ಒಳ್ಳೆ ಮಾತಾಡಿ ಭಾಷಣ ಮಾಡಿದ್ದಕ್ಕೆ ನೋಡಿ ರಕ್ತ ಬಂದು ಪ್ರಾಣ ತೆಗೆಯೋಕೆ ಹೊರಟಿದ್ದು ಅಂತ ಕಾಣುತ್ತೆ. ಯಾರೋ ರಾಜಕೀಯ ವಿರೋಧಿಗಳೇ ಇರಬೇಕು, ಸಾಯಿಸೋಕೆ ಹೊರಟಿದ್ದಾರೆ ಅಂತ ನೀವು ಸುಮ್ಮನೆ ಬಿಡ್ತೀರಾ? ಬಿಡ್ತೀರಾ? ಯಾವತ್ತೂ ಬಿಡಬೇಡಿ, ಯಾವತ್ತೂ ಬಿಡಬೇಡಿ. ಬೇಡ, ಯಾವತ್ತೂ ಬಿಡ ಬೇಡ. ನಮ್ಗೆ ಯಾರ ಮೇಲೂ ದ್ವೇಷ ಇಲ್ಲ, ನನಗೆ ನನ್ನ ಜನಗಳ ನೆಮ್ಮದಿ ಸಂತೋಷ ಅಷ್ಟೇ ಮುಖ್ಯ. ನನ್ನ ಜನಗಳಿಗೋಸ್ಕರ ಸಾವಿರ ಸಲ ಆದರೂ ಏಟ್ ತಿನ್ನಕ್ಕೆ ತಯಾರಾಗಿದ್ದೀನಿ. ಆ ಯೇಸು ಕ್ರಿಸ್ತ ಒಂದು ಸಲ ಶಿಲುಬೆಗಿರಿದ್ರೆ ನನ್ನ ಸಾವಿರ ಸಲ ಆದರೂ ನನ್ನ ಜನಗಳಿಗೋಸ್ಕರ ಶಿಲುಬೆಗಿರೋಕ್ಕೆ ತಯಾರಾಗಿದೆ. ನನ್ನ ಜನಗಳಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಬಾರ್ದು. ಜನಗಳಿಗೆ ಮಾತ್ರ ಅಂತ ಮನ್ಸನಪ್ಪ ಇವರು ನಮ್ಗಳಿಗೋಸ್ಕರ ಪ್ರಾಣ ಬಿಡಕ್ಕೆ ರೆಡಿ ಆಗವ್ರಲ್ಲ. ನಿಜವಾಗ್ಲಿ ಈಗಿನ ಕಾಲ ಕ್ರಿಸ್ತ ಅವನು ನಮ್ಮ ನಾಡಿಗೆ ಒಬ್ಬ ಅಭಿನವ ಕ್ರಿಸ್ತ ಬಂದಿದ್ದಾನೆ. ಇವನು ಬಂದ ನಮ್ಮ ಭವಿಷ್ಯನೇ ಬದಲಾಗುತ್ತೆ ಅಂತ ಇಲ್ಲಿನ ಜನಗಳು ಹೇಳ್ತಾ ಇದ್ದಾರೆ. ಇವನನ್ನ ಇವ್ರ ಮನೆ ಮಗನ ಥರ ಟ್ರೀಟ್ ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಸುಭಾಷಿತ್ ಜೊತೆ ಅಭಿಷೇಕರ್, ಭುವನೇಶ್ವರ ನಗರ. ನಿನ್ ಜೊತೆ ಬದುಕಿರೋ ತಪ್ಪಿಗೆ ಖುಷಿಯಾಗಿರೋ ಹಾಗೆ ನಟಿಸ್ತಾ ಇದ್ದ ನನ್ನ ಮಗ ಅಷ್ಟೇ. ಅವನ ಮನಸ್ಸಲ್ಲಿ ನೀನ್ ವಯಸ್ಸಾದವಳು ಅಂತ ಅನ್ಸಿರೋದಿಕ್ ತಾನೆ ಪದೇ ಪದೇ ಅವನ್ ನಿನ್ನ ಸೀನಿಯರ್ ಸೀನಿಯರ್ ಅಂತ ಕರೆಯೋದು. ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ಯಾ? ಮಾತಾಡಮ್ಮ. ಹಲೋ ಹಲೋ, ಯಾರಿದು?
ಯಾರು ಮಾತಾಡ್ತಿರೋದು? ಅಮ್ಮ. ಅಮ್ಮ ಯಾರು ಮಾತಾಡ್ತಿರೋದು ಹೇಳಿ? ಅಮ್ಮ ಚೆನ್ನಾಗಿದ್ದೀನಮ್ಮ. ನಾನು ಚೆನ್ನಾಗಿದ್ದೀನಿ, ನೀನು ಯಾರು ಅಂತ ಹೇಳು. ನಾ ಆ ಮನೇಲಿ ಯಾರ ಬೈದ್ರೆ ನೊಂದ್ಕೊಬೇಡ ಅಮ್ಮ. ನೀನು ಯಾವಾಗಲೂ ಖುಷಿ ಖುಷಿಯಾಗಿರು. ನೀನು ಖುಷಿಯಾಗಿದ್ರೆ ನಾನು ಇಲ್ಲಿ ಖುಷಿಯಾಗಿರ್ತೀನಿ. ಪುಟ್ಟ, ಮೊದಲು ನೀನು ಯಾರಂತ ಹೇಳು. ನಮ್ಮಮ್ಮಂಗೆ ಫೋನ್ ಕೊಡಲಿ. ಊಹು, ನಾನು ನಿನ್ನ ಜೊತೆನೇ ಮಾತಾಡಬೇಕು. ನಿನ್ನ ಮಾತು ಕೇಳಿಸ್ಕೊಬೇಕು ಅಂತ ತುಂಬ ಆಸೆ. ಏನಾದ್ರು ಮಾತಾಡಮ್ಮ. ಮೊದಲು ನೀನು ಯಾರಂತ ಹೇಳು. ಅದು ಅದು ನೀನು ನನಗಮ್ಮ ಆದರೆ ಏನು ಹೇಳ್ತಿದ್ಯಾ ನೀನು? ಮೊದಲು ನಮ್ಮಮ್ಮಂಗೆ ಫೋನ್ ಕೊಡು. ಶಾಲೆಗೆ ಫೋನ್ ಮಾಡ್ತೀನಿ. ಮಾತಾಡ್ಬೇಕು ಅನ್ನಿಸ್ತು ಕಣೆಪಾರು, ಅದಕ್ಕೆ ಮಾಡ್ದೆ. ಹಿಂಗಾಗ್ತಾ ಇದೆ. ಕೊಡು ಪಾರು, ನನ್ನ ಜೊತೆ ಮಾತಾಡ್ಬೇಕು ಅನ್ಸುತ್ತೆ. ಸಾಯಿಸ್ಬಿಡ್ತೀನಿ. ಮಾತಾಡ್ಬೇಕಂತೆ. ಏನಂತ ಮಾತಾಡ್ತೀಯ ಹೇಳಿ, ಬಿಚ್ಕೊಳ್ಳಿ ಹೇಳಿ. ಏನೇನು ಮಾತಾಡ್ತಿದ್ದಳು? ಫೋನ್ ಮಾಡಿದ್ದು ಯಾರೋ ಚಿಕ್ಕ ಹುಡುಗಿ ಮಾತಾಡ್ದಂಗಿತ್ತು. ಚಿಕ್ಕ ಹುಡುಗಿನ ಯಾರು ಇಲ್ವಲ್ಲಮ್ಮ? ಅಂದ್ರೆ ನಾನ್ ಸುಳ್ಳು ಹೇಳ್ತಾ ಇದ್ದೀನಿ ಅಂತನ? ನಿನ್ನ ನಂಬರಿಂದ ಈಗ ತಾನೆ ಫೋನ್ ಬಂದಿತ್ತು. 7-8 ವರ್ಷದ ಚಿಕ್ಕ ಹುಡುಗಿ ಅಮ್ಮ ಅಂತೆಲ್ಲ ನನ್ನ ಜೊತೆ ಮಾತಾಡಿದ್ಲು. ಯಾರಮ್ಮ ಅದು? ಅದು ಅದು ನೀನೇ ಮಾರ್ಬಿಟ್ಟ ನಮ್ಮ ಪ್ರತಿಮಾ ಇಲ್ಲ, ಅವಳು ಈ ಈ ಮೊಬೈಲಲ್ಲಿ ಧ್ವನಿ ಬದಲಾಯಿಸ್ಕೊಂಡಿದ್ದಾಳೆ ಕಣೆ. ಅದೇನೋ ನಾವು ಮಾತಾಡಿದ್ರೆ ಮಕ್ಕಳಾಗೆ ಇಲ್ಲದೆ ಹೋದರೆ ಅಜ್ಜಿಗಳ ಹಾಗೆ ಬರುತ್ತಲ್ಲ ವಾಯ್ಸು, ಹಂಗೆ ಮಾಡ್ಕೊಂಡಿದ್ದಾಳೆ. ಸರಿ, ಅದಕ್ಕೆ ಅವಳು ಹಾಗೆಲ್ಲ ಯಾಕೆ ಮಾತಾಡಿದ್ಲು? ನೊಂದ್ಕೋಬೇಡ, ನಗ್ನಗ್ತಾ ಇರು, ನನ್ನ ಜೊತೆ ಮಾತಾಡು ಅಂತೆಲ್ಲ ಅಂದ್ಲು. ಅದು ನೀನೇನು ಆಟ ಆಡಿಸ್ಬೇಕು ಅಂತ ಹಂಗಂದಿರ್ತಾಳೆ ನೋಡು. ಹೆದರ್ಕೊಂಡು ರೂಮ್ ಸೇರ್ಕೊಂಡ್ಬಿಟ್ಲು. ತರಲೆ ಅನ್ನು ನನ್ನ ಕಡೆಯಿಂದ 2 ಬಾರ್ಸಮ್ಮ ಅವಳಿಗೆ. 2 ಅಲ್ಲ, 4 ಹಾಕ್ತೀನಿ. ಆಯಿತು, ಮಧ್ಯರಾತ್ರಿ ಫೋನ್ ಮಾಡಿ ಅಂತ ಕೆಲಸ ಮಾಡಿದ್ದಾಳೆ ನೋಡು. ಆಯಿತು, ನೀನು ಮಲ್ಕೋ, ಆಮೇಲೆ ಫೋನ್ ಮಾಡ್ತೀನಿ. ರಾತ್ರಿಲಿ ಅವಳಿಗೆ ಫೋನ್ ಮಾಡ್ತೀಯ? ಅವಳತ್ರೆ ಏನು ಬೇಕಾದರೂ ಮಾತಾಡ್ತೀಯ ನೀನು? ನಡಿ, ನೀನು ಅಮ್ಮನಲ್ಲಿ ಇರ್ಬೇಡ. ನಡಿ ನಡಿ. ತಪ್ಪಾಯ್ತು ಕಣೆ ಪಾರು, ನನ್ನ ಮಾತೆ ಕಲಿಸ್ಬೇಡ್ದೆ ಪ್ಲೀಸ್. ಏನು ಪ್ಲೀಸ್? ಯಾಕೆ ನೀನು ಪದೇ ಪದೇ ಶಾಲಿನಿ ವಿಷಯಕ್ಕೆ ಹೋಗೋದು? ಬೇಕು ಅಂತ ಮಾಡಲಿಲ್ಲ ಕಣೆ ಪಾರು. ಮಧ್ಯಾಹ್ನ ಅಮ್ಮ ನೊಂದ್ಕೊಂಡಿದ್ದಾಳೆ ಅಂದ್ಯಲ್ಲ, ಸಮಾಧಾನ ಮಾಡೋಣ ಅನ್ನಿಸ್ತು, ಅದಕ್ಕೆ ಫೋನ್ ಮಾಡಿದೆ. ಅವಳ ಅಮ್ಮ ಅಮ್ಮ ಅಂತ ಕರೀತೀಯ? ಎಷ್ಟು ಎಷ್ಟು ಕೊಬ್ಬರ್ಬೋದು ನಿನಗೆ. ಯಾಕೆ ಕರೆದೆ ಅಮ್ಮ ಅಂತ? ಅದು ನಮ್ಮಮ್ಮನ ಅಮ್ಮ ಅಂತ ಕರಿಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು ಕಣೆ ಪಾರು, ಅದಕ್ಕೆ ಕರೆದೆ. ಹೆಂಗೂ ಫೋನಲ್ಲಿ ಮುಖ ಕಾಣಲ್ವಲ್ಲ, ನಾನೇ ಮಾತಾಡ್ತಿರೋದು ಅಂತ ಅಮ್ಮಂಗೆ ಗೊತ್ತಾಗಲ್ಲ, ಅದಕ್ಕೆ ಅಮ್ಮ ಅಂತ ಕರೆದು ಆಸೆ ತೀರಿಸ್ಕೊಂಡ್ಬಿಟ್ಟೆ. ತಪ್ಪಾಯ್ತು ಕಣೆ ಪಾರು, ಇನ್ನೊಂದ್ಸಲ ಹಿಂಗೆ ಮಾಡಲ್ಲ, ನಾನು ನಾಚೆ ಕಲಿಸ್ಬೇಡ್ವೆ ಪ್ಲೀಸ್. ನನ್ನ ಕತ್ಲೆ ಅಂದರೆ ತುಂಬ ಭಯ, ಪ್ಲೀಸ್ ನಾನು ಕಲಿಸ್ಬೇಡ್ವೆ. ನನಗೆ ಎಲ್ಲ ಗೊತ್ತು.
ರಾಯಲ್ ಫ್ಯಾಮಿಲಿ ಇದೆ, ಎ ಸಿ ಇಲ್ಲದೆ ಹೋದ್ರೆ ಜಟಕ ಗಾಡಿನೂ ಅಂತಲ್ಲ. ಇದೇನ್ರಿ ಇನ್ನೂ ಎದ್ದು ಓಡಾಡ್ತಿದ್ದೀರಾ? ನಿಂಗೆ ವೈಟ್ ಮಾಡ್ತಿದ್ದೆ ಊಟಕ್ಕೆ. ಯಾಕ್ರಿ ಊಟ ಮಾಡ್ಬಿಟ್ಟು ಮಲ್ಕೊಳ ತಾನೆ? ನಾನು ಹೊರಗಡೆ ಹೋದ್ರೆ ಬರೋದು ಎಷ್ಟೆಷ್ಟೊತ್ತಾಗುತ್ತೋ ನನಗೆ ಗೊತ್ತಿರಲ್ಲ. ನೀವನ್ನು ಒಳ್ಳೆ ಹಳೆ ಕಾಲದವ್ರ ಥರ ಕಾಯ್ಕೊಂಡು. ಹೋ ನಿಜ, ನಾನು ಹಳೆ ಕಾಲದವಳೆ? ಯಪ್ಪ ತಮಾಷೆನೆ ಮಾಡಂಗಿಲ್ವಲ್ರಿ, ಎಲ್ಲ ನೆಗೆಟಿವ್ ಆಗೇ ತಿಳ್ಕೋತೀರಾ. ಏನ್ ಮಾಡೋದು, ನನ್ನ ಸ್ವಭಾವನೇ ಅಂತದಲ್ವಾ. ಅಮ್ಮ ತಾಯಿ ನೀವ್ ಯಾವ್ದಾದ ಕ್ಯಾಸೆಟ್ ಹಾಕೊಂಡು ತಲೆ ಕೆಡ್ಸ್ಬಿಡ್ರಿ, ಹ್ಯಾಪಿ ಆಗಿರ್ರಿ. ನಾನ್ ಹ್ಯಾಪಿ ಆಗಿದ್ರೆ ನೀವ್ ಖುಷಿಯಾಗಿರಲ್ಲ ಅಲ್ವಾ? ಅಂದ್ರೆ ರೀ ನಿಮ್ ಮನ್ಸಲ್ಲಿ ಏನಿದೆ ಅದನ್ನ ನೇರವಾಗಿ ಹೇಳಿ. ಹೇಳ್ರಿ. ಏನಿಲ್ಲ, ನೀನು ದೀಪ್ತಿ ಎಲ್ಲಿಗೆ ಹೋಗಿತ್ತು ಸವಾರಿ? ದೀಪ್ತಿನಾ? ನಾನ್ಯಾಕೆ ಅವಳ ಜೊತೆ ಹೋಗ್ಲಿ? ನನ್ಗೆಲ್ಲ ಗೊತ್ತಪ್ಪ, ಮಧ್ಯಾಹ್ನ ನೀನು ಅವಳನ್ನ ಬೈಕ್ ಅಲ್ಲಿ ಡ್ರಾಪ್ ಮಾಡಿದ್ದನ್ನ ಈ ಟೀಚರ್ ಅಮ್ಮ ನೋಡಿದಾಳೆ. ಮಧ್ಯಾಹ್ನ ಹೆಂಗಸ್ರು ಬುದ್ಧಿ ತೋರಿಸ್ಬಿಟ್ರಲ್ರಿ, ನಾನು ದೀಪ್ತಿನ ಡ್ರಾಪ್ ಮಾಡದ್ನ ಅವಳು ನನ್ನ ಬೈಕಲ್ಲಿ ಕೂತಿದ್ದನ್ನ ನೀವು ನೋಡಿದ್ರಾ? ಇಲ್ಲ, ನಾನು ನೋಡೋ ಹೊತ್ತಿಗೆ ಅವಳು ಬೈಕಿಂದ ಇಳ್ದಿದ್ಲು, ನೀನ್ ನಗಾಡ್ಕೊಂಡೆ ಅವಳನ್ನ ಬಿಟ್ಟು ಹೋದೆ ತಾನೆ. ಎಷ್ಟೆಲ್ಲ ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ತೀರಿ ನೀವು. ಅಮ್ಮ ಭಗವತೆ, ನೀವು ನೋಡಿದ ಸೀನ್ ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಅಲ್ಲಿ ನಡೆದಿದ್ದೆ ಬೇರೆ, ಅವಳ ಗಾಡಿ ಕೆಟ್ಟೋಗಿದೆ ಡ್ರಾಪ್ ಕೊಡು ಅಂತ ಕೇಳುದು. ಅದೇ ನಾನು ಗೊತ್ತಲ್ಲ, ನಮ್ಮ ಶ್ರೀಮತಿನ ಬಿಟ್ಟು ಬೇರೆ ಯಾರನ್ನೂ ಗಾಡಿ ಹರಿಸಲ್ಲ ಅಂತ ಬಿಟ್ಟು ಹೋಗ್ತಾ ಇದ್ದೆ, ಅಷ್ಟೇ ಆಗಿದ್ದು. ಹೌದಾ, ನಿಜಾನೇನು? ಮತ್ತೆ ನನ್ನ ಹೆಂಡತಿಗೆ ಟೇಸ್ಟ್ ಇಲ್ಲ, ಬಾ ಊಟ ಸುತ್ತಾಡ್ಕೊಂಬಣ್ಣ ಅಂತ ಅವಳನ್ನ ಕರ್ಕೊಂಡೋಗಿದ್ನ. ಒಳ್ಳೆ ತಗಡ್ ತರ ಮಾತಾಡ್ತಿರಲ್ರಿ, ಅರ್ಧರಾತ್ರಿವರೆಗೂ ಹಿಂಗೆ ಒಬ್ಬರು ಎದ್ದು ಕಾಯ್ಕೊಂಡು ಕೂತಿದ್ರೆ ಈ ಥರ ಯೋಚನೆಗಳು ಬರೋದು. ನಡೀರಿ ಕೈ ತೂತ್ ಹಾಕಿ, ಇವತ್ತು ನಿಮ್ಗೊಂದು ಸ್ಪೆಷಲ್ ನ್ಯೂಸ್ ಕಾದಿದೆ, ಬನ್ನಿ. ಅಂದ್ರಿ ಅಬ್ಬಾಯ್, ನಾನೇನ್ ಡೌಟ್ ಪಡ್ಲಿಲ್ಲ. ದಾವಣಗೆರೆ ದುರ್ಗಮ್ಮನವ್ರ ಬಿಟ್ಟಾಕ್ರೆ, ಈಗ ಸುಮ್ಮನೆ ತಿನ್ಸಿದ್ರೆ ಸರಿ. ನಿಜವಾದ ಗೇಮ್ ಮಾಡೋಣ. ಎಷ್ಟು ಬ್ಯೂಟಿಫುಲ್ ಯಾ ಕಾಲೇಜ್ ಪ್ಲೇಯರ್ ಇರ್ಬೋದು. ನಮ್ಮ ನಾಡಿಗೆ ಒಬ್ಬ ಅಭಿನವ ಕ್ರಿಸ್ತ ಬಂದಿದ್ದಾನೆ. ಇವನ್ ಬಂದ ನಮ್ಮ ಭವಿಷ್ಯನೇ ಬದಲಾಗುತ್ತೆ ಅಂತ ಇಲ್ಲಿನ ಜನಗಳು ಹೇಳ್ತಾ ಇದಾರೆ. ಇವನನ್ನ ಇವ್ರ ಮನೆ ಮಗನ ತರ ಟ್ರೀಟ್ ಮಾಡ್ತಾ ಇದಾರೆ. ಮಕ್ಕಳು ಮೊಮ್ಮಕ್ಕಳು ಇಟ್ಕೊಂಡವಳು ಕಟ್ಕೊಂಡವಳು ಅವಳ ಸಂತಾನ ಇವಳ ಸಂತಾನ ಅಂತ ಈ ರಾಜಕಾರಣಿಗಳು ಕೋಟಿಗಟ್ಟಲೆ ಹಣ ದೋಚ್ತಾನೆ ಇದ್ದಾರೆ. ಅದಕ್ಕೆ ನನ್ನ ಪಕ್ಷದಲ್ಲಿ ಒಂದು ಹೊಸ ರೂಲ್ ತರ್ತಾ ಇದ್ದೀನಿ. ಯಾರು ಜನಸೇವೆ ಮಾಡ್ತೀನಿ ಅಂತ ರಾಜಕೀಯಕ್ಕೆ ಬರ್ತಾರೋ
ಆತ ಬ್ರಹ್ಮಚಾರಿನೇ ಆಗಿರಬೇಕು. ಮತ್ತೆ ಅವ್ರ ವಿಷಯಕ್ಕೆ ಹೋಗ್ತಾ ಇದೀಯ ನೀನು? ಹೋಗ್ಲೇಬೇಕಲ್ವಾ? ಅವ್ರ ಸಿಎಂ ಆಗೋವರೆಗೂ ಅವ್ರ ಬೆನ್ನಿಗೆ ಬಿದ್ದು ಬೇತಾಳೆ ತರ ಅವ್ರ ಹಿಂದೆನೆ ಇರ್ತೀನಿ. ಈಗ ನೋಡಿ ಜನ ಅವ್ರನ್ನ ಹೆಂಗ್ ಹೊಡಿತಾರೆ ಅಂತ. ಆಪೋಸಿಟ್ ಪಾರ್ಟಿ ಅವರು ನೋಡಿ ನೋಡಿ. ಪಾಪ ಅಲ್ವಾ, ಹೆಂಗ್ ಒದೆ ತಿಂತಿದಾರ ನೋಡಿ. ಅವ್ರ ಒದೆ ತಿನ್ನುವಾಗ ನೀನೇನ್ ಮಾಡ್ತಿದ್ದೆ ರೀ? ಅದನ್ನೆಲ್ಲ ವಿಡಿಯೋ ಕವರೇಜ್ ಮಾಡಿದ್ ನಾನೇ ಕಂಡ್ರೆ ಎಂತ ಸುದ್ದಿ ಮಾಡಿದೀನಿ ನೋಡಿ. ಇವತ್ ನಮ್ ಚಾನಲ್ TRP ಹೈ ಲೆವೆಲ್ ಹೋಗಿರುತ್ತೆ. ಜನಗಳಿಗೋಸ್ಕರ ನಾನು 1000 ಪೆಟ್ಟು ತಿನ್ನಕ್ಕಾದ್ರೂ ರೆಡಿ ಇದ್ದೆ. ಆ ಯೇಸು ಕ್ರಿಸ್ತ ಒಂದು ಸಲ ಶಿಲುಬೆಗೇರಿದ್ರೆ ನಾನು 1000 ಸಲ ಆದರೂ ನನ್ನ ಜನಗಳಿಗೋಸ್ಕರ ಶಿಲುಬೆಗೇರಕ್ಕೆ ತಯಾರಾಗಿದ್ದೀನಿ. ನನ್ನ ಜನಗಳಿಗೆ ಅನ್ಯಾಯ ಆಗಬಾರದು ಅಷ್ಟೇ. ಯಾಕ್ರಿ ಅವ್ರ ಪ್ರೋಗ್ರಾಮ್ ಬಂದಾಗೆಲ್ಲ ಹಿಂಗೆ ಅವಾಯ್ಡ್ ಮಾಡ್ತಿರಲ್ಲ ಏಕೆ? ಅವ್ರ ಪ್ರೋಗ್ರಾಮಗಲ್ಲ, ನನಗೆ ನಿಮ್ಮೇಲೆ ಬೇಜಾರಾಗಿದೆ. ನಾನೇನು ಮಾಡಿದೆ? ನಿಮ್ಗೇನು ಅನ್ನಿಸ್ತಾ ಇಲ್ವಾ, ಅಲ್ಲಿ ಯಾರೋ ಯಾರನ್ನೋ ಹಿಡ್ಕೊಂಡು ಹೊಡಿತಾ ಇದ್ರೆ ನೀಟಾಗಿ ವಿಡಿಯೋ ಮಾಡಿಕೊಂಡು ಚಾನಲ್ TRP ರೈಸ್ ಆಗುತ್ತೆ ಅಂತ ಖುಷಿ ಪಡ್ತಿದ್ಯಲ್ಲ, ನಿಂಗೆ ಮನುಷ್ಯತ್ವನೇ ಇಲ್ವಾ? ಹಂಗಲ್ಲ ರೀ, ಆಸ್ ಅ ರಿಪೋರ್ಟರ್ ನಾನು ನನ್ನ ಕೆಲಸ ಮಾಡಿದೆ, ಅದೇ ತಪ್ಪ. ರಿಪೋರ್ಟರ್ ಅನ್ನೋದಕ್ಕಿಂತ ಹೆಚ್ಚಾಗಿ ನೀನೊಬ್ಬ ಮನುಷ್ಯ ಅನ್ನೋದನ್ನ ಮರಿಬೇಡ. ಅವ್ರನ್ನ ಸುದ್ದಿ ಮಾಡಿ ಗೆದ್ದೆ ಅಂತ ಖುಷಿ ಪಡೋದಲ್ಲ, ಮೊದಲು ಅವ್ರನ್ನ ಬಿಡಿಸಿ ಕಾಪಾಡಬೇಕು, ಆಮೇಲೆ ಕರ್ಕೊಂಡು ಹೋಗಿ ಹುಷಾರು ಮಾಡಬೇಕು. ಅದು ಮನುಷ್ಯತ್ವ ಅಂದರೆ ಗಂಡ ಮನುಷ್ಯತ್ವನ ಬಿಟ್ಟು TRPಗೋಸ್ಕರ ಇಂಥ ಸುದ್ದಿಯೆಲ್ಲ ಮಾಡೋದನ್ನ ನಾನು ಯಾವತ್ತೂ ನೋಡಲ್ಲ. ಇನ್ಯಾವತ್ತೂ ನನಗೆ ಇಂಥ ಸುದ್ದಿ ತೋರಿಸ್ಬೇಡ. ದಿನೇ ಅವರಿಬ್ರು ಹತ್ರ ಸೇರಿಸ್ತಿದ್ಯಲ್ಲೋ, ಹೀಗೆ ಆಗಿ ಅವರಿಬ್ರು ತುಂಬ ಕ್ಲೋಸ್ ಆಗಿಬಿಟ್ರೆ ಆಮೇಲೆ ನನ್ನ ಗತಿ? ನಮ್ದು ಕಾಫಿ ಅಲ್ಲ ಕಷಾಯ. ಏನು? ನಮ್ದು ಕಾಫಿ ಅಲ್ಲ ಅಂದೆ, ಕಷಾಯ ಅಂದೆ. ಅಯ್ಯೋ ಮುತ್ತಿ, ನಮ್ದು ಕಾಫಿ ಅಲ್ಲ ಕಷಾಯ ಕುಡ್ದೆ ಕಡೆ ಮುತ್ತಿ ಅಂದೆ. ಓ ಕಷಾಯನಾ? ನಮ್ಮನೇಲಿ ಕಾಫಿ ಕುಡ್ದೆ, ದೊಡ್ಡ ಲೋಟ ತುಂಬಾ ಕಾಫಿ ಕುಡ್ದೆ. ಹೊಟ್ಟೆ ಉರಿಸ್ತೀರಲ್ರಿ, ನನ್ಗಿಲ್ವಾ ಕಾಫಿ? ನಿನ್ ಸೊಸೈನ್ ಕೇಳು. ನನ್ ಸೊಸೈನ್ ಕೇಳಿದ್ರೆ ಚಂಡಿ ರಾಕ್ಷಸಿ ತರ ಆಡ್ತಾಳೆ. ಅದೇ ತರ ಹೇಗಿಲ್ಲ, ಆಚೆ ಹೋಗಿ ಸುತ್ತಾಡ್ಕೊಂಡು ಪಿಕ್ಚರ್ ನೋಡ್ಕೊಂಡು ಬರೋಣ, ಬರ್ತೀರಾ? ಪಿಕ್ಚರ್ ಯಾವ್ದಕ್ಕೆ? ಪ್ಲೀಸ್ ಸೋಣಮ್ಮ, ಕಾಲ್ ಕುಡ್ದು ಬರ್ತೇನೆ. ಏ ಇಲ್ರಿ, ಪಿಕ್ಚರ್ ಹೆಸ್ರೆ ಪ್ಲೀಸ್ ಸೋಣಮ್ಮ ಅಂತ. ಓ ಸರಿ, ಹಾ ನೋಡೋಣ, ಆದ್ರೆ ಟಿಕೆಟ್ಗೆ ನೀವೇ ದುಡ್ಡು ಕೊಡಬೇಕು.
ಏ ಟಿಕೆಟ್ ಏನು ನೀವು ಕೇಳಿದ್ರೆ ಪಿಕ್ಚರ್ ಥಿಯೇಟ್ರೆ ಕೊಂಡ್ಕೊಳ್ತೀನಿ. ಕಾಫಿ ಕುಡಿಯೋಕೆ ಗತಿ ಇಲ್ಲ, ಥಿಯೇಟ್ರ್ ತಕೊಂಡ್ಬಿಡ್ತಾನಂತೆ ಮಕಾನೋಡ. ಸಾರಿ ಸಾರಿ, ತಮಾಷೆ ಹಾಗೆ ಹೇಳ್ದೆ, ಬೇಜಾರು ಮಾಡ್ಕೋಬೇಡ. ಹೋಗ್ರಿ ರೀ, ನೀವು ನನಗೆ ಬೇಡ. ಜಾಣ ಅಲ್ವಾ ನೀನು, ಕೋಪ ಮಾಡ್ಕೊಂಡ್ರೆ ಕೆಟ್ಟ ಕಾಣಿಸ್ತೀಯ. ಹೋಗ್ಲಿ ಬಿಡು, ನಾನೇ ಪಿಕ್ಚರ್ ಕರ್ಕೊಂಡು ಹೋಗ್ತೀನಿ ಆಯ್ತಾ? ಏನು ಬೇಡ, ನಾನು ಗಂಡಸು, ನಾನೇ ಕರ್ಕೊಂಡು ಹೋಗ್ಬೇಕು. ಯಾಕ್ರಿ ಅಷ್ಟೊಂದು ವ್ಯಾಯಾಮ ಮಾಡ್ತಾ ಇದ್ದೀರಾ? ಹಲೋ